ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಓಳೆ ಹುಣ್ಣಿಮೆ ಅಥವಾ ಪಾಲ್ಗುಣ ಮಾಸದ ಹುಣ್ಣಿಮೆಯ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ಹಾಗೆ ವಿಶೇಷವಾದ ಒಂದು ದೇವರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ನಮಗೆ ಈ ಓಳೆ ಹುಣ್ಣಿಮೆ ಎಂದು ಪ್ರಾರಂಭವಾಗುತ್ತದೆ ಅನ್ನೋದಾದರೆ ತಾರೀಖು ಭಾನುವಾರ ಬೆಳಿಗ್ಗೆ 9:56 ಪ್ರಾರಂಭವಾದರೆ ಅದು ಮುಕ್ತಾಯವಾಗುವಂಥದ್ದು 25 ತಾರೀಖು ಸೋಮವಾರ ಮಧ್ಯಾಹ್ನ 12:30 ಮುಕ್ತಾಯವಾಗುತ್ತದೆ. ನಾವು ಹೋಳಿ ಹಬ್ಬವನ್ನು ಅಂದರೆ ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು 25 ತಾರೀಖು ಸೋಮವಾರ ಆಚರಣೆ ಮಾಡ್ತೇವೆ. ಒಂದೊಂದು ಸ್ಥಳಗಳಲ್ಲಿ ಹುಣ್ಣಿಮೆ ನಂತರದ ದಿವಸವೂ ಕೂಡ ಈ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹೋಳಿ ದಹನ ಅಂದರೆ ಏನಪ್ಪ ಅಂತಂದರೆ ಒಂದು ಕೆಟ್ಟದರ ವಿರುದ್ಧ ಒಳ್ಳೆತನ ವಿಜಯವನ್ನು ಸೂಚಿಸುವುದು ಅಂತೇಳಿ ಅರ್ಥ ಬರ್ತದೆ. ಇನ್ನೂ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಮನೆಯಲ್ಲಿ ಒಂದು ನಕಾರಾತ್ಮಕತೆ ಕಡಿಮೆ ಆಗಿ ಒಂದು ಧನಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತದೆ. ಹೋಳಿ ಹಬ್ಬದ ದಿವಸ ನಮಗೆ ಈಗ ನೀವು ಯಾವತ್ತು ಆಚರಣೆ ಮಾಡಬೇಕಂತ ತಿಳ್ಕೊಂಡ್ರಿ, ಅವತ್ತಿನ ದಿವಸ ಹುಣ್ಣಿಮೆಯ ಪೂಜೆಯ ವಿಧಾನವನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಹುಣ್ಣಿಮೆ ಪೂಜೆಯಲ್ಲಿ ನೀವು ವಿಶೇಷವಾಗಿ ಮಾಡಬೇಕಾಗಿರುವಂಥದ್ದು ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡಬೇಕಾಗುತ್ತದೆ. ಕಾರಣ ಏನಪ್ಪ ಅಂತಂದರೆ ಆಂಜನೇಯ ಸ್ವಾಮಿ ಮಂಗಳದ ಅಧಿಪತಿಯಾಗಿರ್ತಾನೆ. ಅಂತಂದರೆ ನಾವು ಅವತ್ತಿನ ದಿವಸ ಈ ಹೋಳಿ ಹುಣ್ಣಿಮೆ ದಿವಸ ಆಂಜನೇಯ ಸ್ವಾಮಿ ಪೂಜೆ ಮಾಡೋದ್ರಿಂದ ತುಂಬಾ ವಿಶೇಷವಾಗಿ ಫಲ ಸಿಗುವಂಥದ್ದು, ಅಂದರೆ ತುಂಬ ಮಂಗಳಕರವಾದದ್ದು ಅಂತೇಳಿ ಒಂದು ಅರ್ಥ ಬರ್ತದೆ. ಆಂಜನೇಯ ಸ್ವಾಮಿಗೆ ಅವತ್ತಿನ ದಿವಸ ನೀವು ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಒಂದು ಸಿಂಧೂರವನ್ನು ತೆಗೆದುಕೊಂಡು ಹೋಗಿ ಕೊಟ್ಟರೆ ತುಂಬ ಒಳ್ಳೆಯದು. ಅಂದರೆ ನಿಮಗೆ ಯಾವುದೇ ರೀತಿ ಒಂದು ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ಅದನ್ನು ನೀವು ಪರಿಹಾರ ಮಾಡ್ಕೋಬೋದು. ಅದರ ಜೊತೆಯಲ್ಲಿ ಸಿಂಧೂರದ ಜೊತೆಯಲ್ಲಿ ನೀವು ಮನೆಯಲ್ಲಿ ಆಗಿರ್ಬೋದು, ದೇವಸ್ಥಾನದಲ್ಲಿ ಆಗಿರ್ಬೋದು, ಮಲ್ಲಿಗೆ ಎಣ್ಣೆಯಿಂದ ಒಂದು ದೀಪಾರಾಧನೆ ಮಾಡುವುದು ತುಂಬ ವಿಶೇಷವಾದ ಫಲ ಕೊಡುವಂಥದ್ದು. ಮನೆಯಲ್ಲೂ ಮಾಡ್ಬೋದು, ದೇವಸ್ಥಾನದಲ್ಲೂ ಸಹ ಮಾಡ್ಬೋದು. ಅದೇ ರೀತಿ ಸಿಂಧೂರವನ್ನು ಅಷ್ಟೇ ಮನೆಯಲ್ಲೂ ಕೂಡ ನೀವು ದೇವರಿಗೆ ಅರ್ಪಣೆ ಮಾಡಿ ಹಾಗೆ ದೇವಸ್ಥಾನಕ್ಕೂ ಕೂಡ ತೆಗೆದುಕೊಂಡು ಹೋಗಿ. ಕೆಲವೊಬ್ಬರು ಮನೆಯಲ್ಲಿ ಆಂಜನೇಯ ಸ್ವಾಮಿಯ ವಿಗ್ರಹ ಇಟ್ಕೊಂಡಿರೋದಿಲ್ಲ, ಸೊ ನೀವು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಸಿಂಧೂರವನ್ನು ತೆಗೆದುಕೊಂಡು ಹೋಗಿ ಅರ್ಪಣೆ ಮಾಡುವಂಥದ್ದು, ವಿಳೆದೆಲೆ ಹಾರವನ್ನು ತೆಗೆದುಕೊಂಡು ಹೋಗಿ ಅರ್ಪಣೆ ಮಾಡುವಂಥದ್ದು, ಮಲ್ಲಿಗೆ ಹಾರವನ್ನು ತೆಗೆದುಕೊಂಡು ಹೋಗಿ ಅರ್ಪಣೆ ಮಾಡುವಂಥದ್ದು, ಮಲ್ಲಿಗೆ ಎಣ್ಣೆಯಿಂದ ದೀಪಾರಾಧನೆ ಮಾಡುವಂಥದ್ದು, ಇವೆಲ್ಲ ತುಂಬ ವಿಶೇಷ ಫಲ ಕೊಡುವಂಥದ್ದು. ಈ ರೀತಿಯಾಗಿ ನಾವು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಧನಾತ್ಮಕತೆ ಹೆಚ್ಚಾಗ್ತಾ ಹೋಗುತ್ತದೆ. ಹಾಗೆ ಮನೆಯಲ್ಲಿ ಒಂದು ಏನೇ ನಮಗೆ ಒಂದು ಸಮಸ್ಯೆಗಳಿದ್ರು, ಸಮಸ್ಯೆ ಅಂತ ಬಂದಾಗ ನಮಗೆ ಆರ್ಥಿಕ ಪರಿಸ್ಥಿತಿನೇ ಆಗಿರಬೇಕು ಅಂತಲ್ಲ, ಮನೆಯಲ್ಲಿ ಒಂದು ಗೊಂದಲವಿರುತ್ತೆ, ಒಬ್ಬರಲ್ಲಿ ಒಬ್ಬರು ಕಂಡ್ರೆ ಒಬ್ಬರಿಗೆ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಿಗೆ ಇರುತ್ತೆ, ಅಂಥವೆಲ್ಲ ಇದ್ದಾಗ ನೀವು ಇಂಥದನ್ನೆಲ್ಲವನ್ನು ನೀವು ಈ ಒಂದು ದೇವರಿಗೆ ಅರ್ಪಣೆ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ ನೀವು ಕಡಿಮೆ ಮಾಡ್ಕೋಬೋದು. ಹುಣ್ಣಿಮೆ ಪೂಜೆ ನಾನು ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ನಮ್ಮ ಕಷ್ಟಗಳು ಕಡಿಮೆ ಮಾಡಿಕೊಂಡು ಜೀವನದಲ್ಲಿ ಒಂದು ಸುಖ ಸಮೃದ್ಧಿ ಹೆಚ್ಚಿಗೆ ಮಾಡಿಕೊಳ್ಳಲು ನಾವು ಈ ಹೋಳಿ ಹುಣ್ಣಿಮೆ ದಿವಸ ವಿಶೇಷವಾಗಿ ಆಂಜನೇಯ ಸ್ವಾಮಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೋಳಿ ಹುಣ್ಣಿಮೆ ಎಂದು ಪ್ರಾರಂಭ ಅಂತ ತಿಳಿಸ್ಕೊಟ್ಟಿದ್ದೇನೆ, ಮಹತ್ವ ತಿಳಿಸ್ಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೋಳಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ತುಂಬ ಹೆಚ್ಚಿನ ಒಂದು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ. ಸೊ ಇವತ್ತು ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.